ನಮ್ಮ ಮಕ್ಕಳು, ಯಾಕೆಂದ್ರೆ ಇದು ಸರ್ವಕಾಲಿಕ ಸತ್ಯ ಆಗಿದೆ, ಕಹಿ ಸತ್ಯ ಕಟು ಸತ್ಯ ಅಷ್ಟೇ. ನಮ್ಮ ಮಕ್ಕಳು ಚಿಕ್ಕ ವಯಸ್ಸಲ್ಲಿ 5 ವರ್ಷದ ಮಗು ಬಂದು ಅಮ್ಮ ಐ ಲವ್ ಯು ಅಂದರೆ ತಾಯಿ ಐ ಲವ್ ಯು ಟು ಅಂತಾಳೆ. ಯಾಕಂದರೆ ನಿಷ್ಕಲ್ಮಶವಾದಂತಹ ಹೃದಯ ಅದು. 5 ವರ್ಷದ ಮಗು ಸ್ಕೂಲಿಂದ ಬಂದು ಮಾಮ್ ಐ ಲವ್ ಯು ಅಂದರೆ ತಾಯಿ ಐ ಲವ್ ಯು ಟು ಅಂತಾಳೆ. 18 ವರ್ಷಕ್ಕೆ ಮಗ ಕಾಲೇಜಿಂದ ಬಂದು ಮಾಮ್ ಐ ಲವ್ ಯು ಅಂದರೆ ಯಾಕೋ ಖರ್ಚಿಗೆ ಎಷ್ಟು ಬೇಕಿತ್ತು, ಆ ಬಡ್ಡಿ ಮಗ ಐ ಲವ್ ಯು ಅನ್ನೋದೇ ದುಡ್ಡು ಬೇಕಾದಾಗ ಎಷ್ಟು ಬೇಕಿತ್ತು ಖರ್ಚಿಗೆ, ಯಾಕೆ ನಿಮ್ಮ ಅಪ್ಪಂದೆಲ್ಲ ಬೋಳ್ಸಾಯ್ತಾ ಅಂತ. ಅದೇ ಮಗ 26 ವರ್ಷಕ್ಕೆ ಮಾಮ್ ಐ ಲವ್ ಯು ಅಂದರೆ ಯಾರು ಹುಡುಗಿ ಏನು ಕತೆ, ನಮ್ಮ ಜಾತಿನ ಪಕ್ಕ ಜಾತಿನ ಕೇಳ್ಕೊತಾಳೆ ಗೊತ್ತವಳಿಗೆ. 40 ವರ್ಷಕ್ಕೆ ಅದೇ ಮಗ ಬಂದು ಮಾಮ್ ಐ ಲವ್ ಯು ಅಂದರೆ ಬಡ್ಕಂಡೆ ತಾನೆ ಬೇಡ ಕಣೋ ಸೆಟ್ ಆಗಲ್ಲ ಅಂತ ಕೇಳಿದ್ಯಾ, ಕಟ್ಕೊಂಡು ನೀನು ಅನುಭವಿಸಪ್ಪ ನಾನೇನು ಮಾಡಲಿ ಅಂತ. ಅದೇ ಮಗ 55 ವರ್ಷ ಆದ್ಮೇಲೆ ಮಾಮ್ ಐ ಲವ್ ಯು ಅಂದರೆ ನಾನು ಯಾವ ಪೇಪರ್ಗೂ ಸೈನ್ ಹಾಕಲ್ಲಪ್ಪ, ನನಗೆ ಗೊತ್ತು ಬಡ್ಡಿ ಮಗನೇ ನಿನ್ನ ಉದ್ದೇಶ ನನಗೆ ಗೊತ್ತು, ನಾನು ಹಾಕಲ್ಲ ಅನ್ಬೇಕು. ಇದು ನೀವು ಕಲಿಬೇಕು ನಾವು ಕಲಿಬೇಕು, ಯಾಕಂದ್ರೆ ಜಗತ್ತು ಬಹಳ ಪ್ರಾಕ್ಟಿಕಲ್ ಆಗಿದೆ ನೋಡಿ. ನಿನ್ನೆ ಯಾರೋ ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಕಳಿಸಿದ್ದಾರೆ, ಇಂಡೋನೇಷ್ಯಾದಲ್ಲಿ ಬಹಳಷ್ಟು ಭೂಕಂಪ ಇನ್ನೊಂದು ಮತ್ತೊಂದು ಆಗ್ಬೋದು, ಪ್ರಕೃತಿ ವಿಕೋಪಗಳಾಗ್ಬೋದು, ಆದರೆ ಇಂಡೋನೇಷ್ಯಾದಲ್ಲಿ ವೃದ್ಧಾಶ್ರಮಗಳೇ ಇಲ್ವಂತೆ. ಯಾಕೆ ಅಂದರೆ ಅಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ತಾಯಿ ತಂದೆಯ ಪಾದ ತೊಳಸುವಂತಹ ಪೂಜೆ ಮಾಡಿಸುವಂತಹ ಕೆಲಸದಿಂದ ಮಕ್ಕಳಿಗೆ ಶಿಕ್ಷಣ ಪ್ರಾರಂಭ ಮಾಡ್ತಾರಂತೆ. ನಮಗೂ ಇದು ಆದರ್ಶ ಆಗಬೇಕು. ನಮ್ಮಲ್ಲಿ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದು ಸ್ವಲ್ಪ ಮರೆಯಾಗಿದೆ. ಆ ಮರೆ ಧೂಳು ತುಂಬಿದೆಯಲ್ಲ, ಅದನ್ನು ಒರೆಸಿದರೆ ನಮ್ಮ ಸಮಾಜದಲ್ಲಿ ನಮಗೆ 4 ಋಣ ಇದೆ. 1 ದೈವ ಋಣ, ಪ್ರತಿಯೊಬ್ಬರು ತೀರಿಸಬೇಕಾಗಿದ್ದು. ಹಾಗೆ ಸಮಾಜದ ಋಣ, ಮಾತಾ ಪಿತೃಗಳ ಋಣ, ಗುರು ಋಣ. ಈ 4 ಋಣವನ್ನು ಯಾರು ತೀರಿಸೋಕ್ಕಾಗಲ್ವಂತೆ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡ್ಬೋದು. ಅಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ನಿಮ್ಮಿಂದ ಬರಲಿ ಅಂತ ಹಾರೈಸ್ತಾ ಈ ಶ್ರೀ ಭಾಗ್ಯಲಕ್ಷ್ಮಿ ಅವರೇ ಬೇಳೆ ಮೇಳ ಏನು ವಾಸವಿ ಕಾಂಡಿಮೆಂಟ್ಸ್ ಅವರೊಟ್ಟಿಗೆ ಸಹಯೋಗದೊಂದಿಗೆ ನಡೀತಿದೆ. ಇದು ನಿಮ್ಮ ನಾಲಿಗೆ ರುಚಿಯನ್ನು ತೃಪ್ತಿಪಡಿಸೋದ್ರ ಜೊತೆಗೆ ನಿಮ್ಮ ಹೃದಯ ಮನಸ್ಸನ್ನು ವಿಕಸಿಸುವಂತಹ ಕೆಲಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸಂಪೂರ್ಣ ಸಹಕಾರ ಇರಲಿ. ಇವತ್ತು ಬಂದು ತಿಂದವರು ಏನ್ ನೆನ್ನೆ ತಿಂದಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಿ, ನಾಳೆನೂ ಬನ್ನಿ ಇನ್ನೊಂದು ವೆರೈಟಿ ಟೇಸ್ಟ್ ಮಾಡಿ. ನಮ್ಮ ಹೆಣ್ಮಕ್ಳೆಲ್ಲ ಡಯಟ್ ರಾಣಿಯರು, ಒಂದೇ ದಿನ ಎಲ್ಲ ತಿನ್ನಲ್ಲ ಅವರು, ಅದಕ್ಕೆ ಇವರೇನು ವೇಸ್ಟ್ ಮಾಡಬಾರ್ದು ಅಂತ ಹಾಕ್ಕೊಂಡಿದ್ದೀರ. ಸರ್, ನಾವೇ ವೇಸ್ಟ್ ಬಾಸ್ಕೆಟ್. ನಮ್ಮ ಮನೇಲಿ ಗಂಡ ಮಕ್ಕಳು ವೇಸ್ಟ್ ಮಾಡೋದನ್ನೆಲ್ಲ ನಾವೇ ತಿನ್ನೋದು, ಅದಕ್ಕೆ ನಾವು ಹಿಂಗಾಗ್ಬಿಟ್ಟಿದ್ದೀವಿ. ನನ್ನ ಭಾಳ ಜನ ಕೇಳ್ತಾರೆ, ಸುಧಾ ಬರಗೂರ್ ಮೇಡಮ್ ನಿಮ್ಮ ಕಂಠ ಭಾಳ ಚೆನ್ನಾಗಿದೆ. ಹ್ಞೂ ಅಣ್ಣ, ಸೊಂಟ ಅಗಲ ಆಗಿದೆ, ಕಂಠ ಅಷ್ಟೇ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಅಂತೀವಿ. ಅನಿವಾರ್ಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ನನಗೊಂದು ಅದ್ಭುತವಾದ ಅವಕಾಶ. ನಾನು ಈ ಊರಿನ ಹೆಣ್ಮಗಳು, ನನ್ನ ಹಲವಾರು ಬಾಲ್ಯದ ನೆನಪುಗಳನ್ನು, ನಮಗೆ ಹಿರೇಮಗಳೂರು ಕಣ್ಣನ್ ಮಾಮ ನಮ್ಮ ಇಡೀ ಒಂಥರ ನಡೆದಾಡೋ ಎನ್ಸೈಕ್ಲೋಪೀಡಿಯಾ ಇದ್ದಾಗೆ, ಎಷ್ಟು ಜನ ನನಗೆ ನಾನು ಪ್ರಪಂಚದ ಮೂಲೆ ಮೂಲೆಗೆ ಹೋದಾಗ ಕೇಳ್ತಾರೆ, ಮೇಡಮ್ ನೀವು ಎಷ್ಟು ಭಾಗ್ಯಶಾಲಿಗಳು ಕಣ್ಣನ್ ಮಾಮನ ಜೊತೆ ಕುತ್ಕೊಂಡು ಮಾತಾಡ್ತಿರಲ್ಲ ಅಂತ. ಕಣ್ಣನ್ ಮಾಮ ನೆಲೆಸಿರೋ ಊರಿದು. ನಿನ್ನೆ ಮೊನ್ನೆ ಟಿ ವಿಯಲ್ಲಿ ನೋಡ್ತಾ ಇದ್ದೆ ನಾನು, ಚಿಕ್ಕಮಗಳೂರಿನಲ್ಲಿ ತುಂಬ ಮಳೆ ಅಂತ ಬಂತು. ಆಗ ನಮ್ಮ ಯಜಮಾನರಿಗೆ ಕೇಳಿದ್ರು, ಏನೇ ಮಳೆ ಅಂತೆ ಅಂದರು. ನಾನು ಹೋದ್ಮೇಲೆ ಎಲ್ಲರಿ ಮಳೆ ಬರಬೇಕು, ಇವ ಅಮ್ಮ ಬಂದರೆ ಮಳೆನೂ ಆಗಲ್ಲ ಬೆಳೆನೂ ಆಗಲ್ಲ ಅಂತ ಜನ ಬೈಕೋಬಾರ್ದಷ್ಟೇ, ನಮ್ಮ ಕಾರ್ಯಕ್ರಮ ಆಗುತ್ತೆ ಅಂದೆ. ಆ ವರುಣ ನಮಗೆ ಹರಿಸಿದಾನೆ, ನಮ್ಮ ಕಾರ್ಯಕ್ರಮ ಆಗಿದೆ. ಶ್ರೀ ಭಾಗ್ಯಲಕ್ಷ್ಮಿ ನಮ್ಮ ಮಾಲೀಕರು ಯಾರಿದ್ದಾರಲ್ಲ, ಈ ತನೈ, ಈ ನಿಜವಾಗ್ಲೂ ವ್ಯಕ್ತಿಯಲ್ಲ, ಇದೊಂದು ಶಕ್ತಿ. ನೋಡೋಕ್ಕೆ ಬಹಳ ಪುಟ್ಟದಾಗಿದ್ರು, ಇದು ಚೋಟಾ ಪ್ಯಾಕೆಟ್ ಬಟ್ ಬಡಾ ಧಮಾಕ, ಅವರ ತಾಕತ್ ಬಹಳ ದೊಡ್ಡದಿದೆ. ಸೊ ಆ ಬಡಾ ಧಮಾಕಕ್ಕೆ ಬರೀ ಇವತ್ತು ಕರ್ನಾಟಕದಲ್ಲಿ ನಿಮ್ಮ ಬ್ರ್ಯಾಂಡ್ ನಿಮ್ಮ ಮೇಳ ನಡೀತಿದೆ. 1 ಫೈನ್ ಡೇ ವಿ ಆರ್ ಗೋಯಿಂಗ್ ಟು ಟೂರ್ ದ ಹೋಲ್ ವರ್ಲ್ಡ್, ಓಕೆ, ಆ್ಯಂಡ್ ಐ ವಿಲ್ ಬಿ ವಿತ್ ಯು. ಅದಕ್ಕೆ ವಿ ಸೇರಿಸ್ಕೊಬಿಟ್ಟಿದ್ದೀನಿ, ನೀವು ಕರೀದೇ ಇದ್ರು ನಾನೇ ಜಾಯಿನ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ನಿಮಗೆ ಒಳ್ಳೇದಾಗಲಿ ಅಂತ ಹಾರೈಸಿ, ನನಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಹೆಗಲ ಮೇಲೆ ಇರಲಿ ಅಂತ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ನಮಸ್ಕಾರ.